ನಮಸ್ತೆ, ವಿಡಿಕೆ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಪತ್ರೆ ಎಲೆಯ ಗೊಜ್ಜು ಥರ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಅಳವತ್ತಿ ಅಂತ ಹೇಳ್ತೇವೆ. ನಿಜವಾಗಿ ಅಳವತ್ತಿಯನ್ನು ಕೆಸುವಿನ ಎಲೆಯಿಂದ ಮಾಡೋದು, ಅದು ಸಿಗ್ಗದ್ರಿಂದ ಈ ಎಲೆಯಿಂದ ಮಾಡ್ತಾ ಇದ್ದೇನೆ. ಇದು ಅಂಬಡೆ, ಇದೆಲ್ಲ ನಾನು ಊರಿಂದ ತಂದು ಫ್ರೀಜ್ ಮಾಡಿಟ್ಟದ್ದರಿಂದ. ಇದು ಪತ್ರೆ ನೋಡಿ, ಹೀಗೆ ಮಾಡಿಟ್ಟಿದ್ದೇನೆ. ಯಾವಾಗ ನಮಗೆ ಬೇಕು ನೋಡಿ ಆವಾಗ ಅದನ್ನು ತೆಗೆದು ಬೇಯಿಸಿದರೆ ಆಯಿತು, ಅದು ಬೇಯಿಸಲಿಲ್ಲ. ಇದು ಮಾವಿನಹಣ್ಣು, ಚಿಕ್ಕ ಚಿಕ್ಕ ಉಕ್ಕರಿ ಮಾಡ್ತಾರಲ್ಲ ಅದರ ಮಾವಿನಹಣ್ಣು. ಇದು ಹಲಸಿನ ಹಣ್ಣು. ಇದು ಇವಾಗ ಅಳವತ್ತಿ ಮಾಡುವಂಥದ್ದು. ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ಆರೋಗ್ಯಕ್ಕೆ ಹಾಳು ಹೇಳ್ತಾರೆ, ಆದರೆ ಎಲ್ಲಿಯಾದರೂ ಒಮ್ಮೆ ಆಸೆ ಆದಾಗ ತಿನ್ಬೋದಲ್ವಾ. ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಒಂದೂವರೆ ತಿಂಗಳಾಯಿತು, ಎಷ್ಟು ತಿಂಗಳು ಸಹ ಈಗ ಇಡ್ಬೋದು, ಹಾಳಾಗೋದಿಲ್ಲ. ಇದಕ್ಕೆ ನಮ್ಮಲ್ಲಿ ಕೀರ್ಲು ಅಂತಾರೆ, ಬ್ಯಾಂಬು ಶೂಟ್ ಅಂತ, ಅದನ್ನು ಸಹ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೇನೆ, ಫ್ರೀಜ್ ಮಾಡಿಟ್ಟಿದ್ದೇನೆ. ನಾನು ಒಂದೂವರೆ ತಿಂಗಳ ಮುಂಚೆ ಪತ್ರೆಡೆಲೆ ತಂದಿದ್ದೆ, ಅದನ್ನು ಸಪೂರ ಕಟ್ ಮಾಡಿ ತೊಳೆದು ಸಪೂರ ಕಟ್ ಮಾಡಿ ಅದಕ್ಕೆ ಇಷ್ಟು ಮೂರು ಹಸಿಮೆಣಸು, ಇದು ಶುಂಠಿ ಜಿಂಜರ್ ಮತ್ತು ಒಂದು ಅಂಬಡೆ ಹಾಕಿ, ಹಾಟ್ ಪ್ಲಮ್ ಅಂತಾರಲ್ಲ ಈ ಅಂಬಡೆ ಹಾಕಿ ಕುಕ್ಕರಲ್ಲಿ ಏಳೆಂಟು ವಿಸಿಲ್ ತೆಗೆದಿಟ್ಟಿದ್ದೆ. ಮತ್ತು ತಣ್ಣಗಾದಮೇಲೆ ಈ ಥರ ಬಾಕ್ಸಲ್ಲಿ ಹಾಕಿ ಫ್ರೀಜ್ ಮಾಡಿ ಇಟ್ಟಿದ್ದೆ, ಫ್ರೀಜರಲ್ಲಿ ಇಟ್ಟಿದ್ದೆ. ಆಯಿತಾ, ಇವಾಗ ಇವತ್ತು ನಾನು ಇದರ ಪದಾರ್ಥ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಏನು ಮಾಡಿದೆ, ಸ್ವಲ್ಪ ಹೊತ್ತು ಮುಂಚೆನೇ ಫ್ರಿಜ್ಜಿಂದ ತೆಗೆದು ಹೊರಗೆ ಇಟ್ಟು ಬಿಟ್ಟಿದ್ದೇನೆ. ಇದು ಇನ್ನೂ ಬಿಟ್ಟು ಕೊಡ್ತಾ ಇಲ್ಲ, ಅಂದರೆ ಒಂದೂವರೆ ತಿಂಗಳಿಂದ ಒಟ್ಟಿಗಿದ್ದದಲ್ಲ, ಪಕ್ಕನೆ ಬಿಟ್ಟು ಕೊಡ್ತಾ ಇಲ್ಲ. ಇದು ಸ್ವಲ್ಪ ಬಿಟ್ಟು ಕೊಟ್ಟ ಮೇಲೆ ಈ ಥರ ಕಾವಲಿಯಲ್ಲಿ ಹಾಕಿ ಸ್ವಲ್ಪ ಚಿಕ್ಕ ಉರಿಯಲ್ಲಿ ಇಟ್ಟರೆ ಅದು ಅದರಷ್ಟಕ್ಕೆ ಕರೆಕ್ಟ್ ಆಗ್ತದೆ. ಈ ಥರ ನೀರಲ್ಲಿ ಹಾಕಿದ್ದೇನೆ, ನೀರಲ್ಲಿ ಹಾಕಿ ಒಂದು ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿಟ್ಟಿದ್ದೇನೆ, ಅಂದರೆ ಸ್ವಲ್ಪ ಬೇಗ ಬಿಟ್ಟು ಕೊಡಲಿ ಅಂತ ಹೇಳಿ. ಆಯಿತಾ, ಇದು ಮೆಣಸು ಮತ್ತು ಶುಂಠಿ ಆಲ್ರೆಡಿ ಇದರಲ್ಲಿ ಇದೆ, ನಾನು ಇದು ನಿಮಗೆ ತೋರಿಸ್ಲಿಕ್ಕಾಗಿ ಮಾತ್ರ ಹೀಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಎಷ್ಟು ಹಾಕಿದ್ದೇನೆ ಅಂತ ತೋರಿಸ್ಲಿಕ್ಕಾಗಿ ಇದನ್ನು ಇಲ್ಲಿ ಇಟ್ಟದಾಯ್ತಾ. ನೋಡಿ, ಹಸಿಮೆಣಸು ಶುಂಠಿ ಎಲ್ಲನೂ ಇದೆ ಇದರಲ್ಲಿ. ಇದು ಪತ್ರೆ ಎಲೆ ಸಪೂರ ಕಟ್ ಮಾಡಿ ಬೇಯಿಸಿದ್ದು. ಇದು ನೋಡಿ, ಇದು ಅಂಬಡೆ. ನೀವು ಒಂದು ಬೇಕಾದರೆ ಒಂದು ಹಾಕ್ಬೋದು, ಎರಡು ಬೇಕಾದರೆ ಎರಡು ಹಾಕ್ಬೋದು. ಆಯಿತಾ, ಎರಡು ಅಂಬಡೆ ಹಾಕ್ಬೋದು ಇದಕ್ಕೆ ಇಷ್ಟಕ್ಕೆ. ನೀವು ಇದಕ್ಕೆ ಎರಡು ಅಂಬಡೆ ಹಾಕಿದರೆ ಮಸಾಲೆಗೆ ಇಷ್ಟು ಹುಳಿ ಹಾಕಬೇಕಂತಿಲ್ಲ, ಹುಳಿ ಹಾಕಲೇಬೇಕಂತಿಲ್ಲ. ಅಂಬಡೆ ಎರಡು ಸಿಕ್ಕಿದರೆ, ಪಕ್ಕ ನಿಮಗೆ ಒಂದೇ ಅಂಬಡೆ ಇದ್ದರೆ, ನನ್ನ ಹತ್ರ ಒಂದೇ ಅಂಬಡೆ ಇತ್ತದ ಆವಾಗ, ಒಂದೇ ಅಂಬಡೆ ಇದ್ದರೆ ಆವಾಗ ಚಿಕ್ಕ ತುಂಡು ಇಷ್ಟು ಮೆಣಸು, ಇದು ಸಾರಿ ಹುಳಿ ಸಾಕಾಗ್ತದೆ. ಪಕ್ಕನೆ ನಿಮ್ಮ ಹತ್ರ ಅಂಬಡೆ ಇಲ್ಲ, ಖಾಲಿ ಇದು ಬೇಯಿಸಿ ಉಂಟಲ್ವಾ, ಇಷ್ಟು ಹುಳಿಯನ್ನೇ ಹಾಕಿ. ಆಯಿತಾ, ನಾ ಹೇಳಿದ ಅರ್ಥ ಆಯ್ತಂತ ಅನ್ನಿಸ್ತದೆ. ಈಗ ನಾನು ಇದನ್ನು ಚಿಕ್ಕ ಹುರಿಯಲ್ಲಿ ಬೇಯಿಸ್ಲಿಕ್ಕೆ ಇರ್ತೇನೆ. ಈ ಕೆಸುವಿನ ಎಲೆಯ ಪದಾರ್ಥ ಎಲ್ಲ ಮಳೆಗಾಲದಲ್ಲಿ ಹೆಚ್ಚು ತಿಂತಾರೆ, ತಿನ್ನಬೇಕು ಅಂತಾರೆ. ಅಂದರೆ ಮಳೆಗಾಲದಲ್ಲಿ ನಮಗೆ ಏನೇನು ಪೋಷಕಾಂಶ ಬೇಕು ನೋಡಿ, ಅದೆಲ್ಲ ಇದರಲ್ಲಿ ಉಂಟಂತೆ. ನೋಡಿ, ಇದು ಕರಗ್ತಾ ಬರ್ತಾ ಉಂಟು. ಇದು ಕರಗದ್ರೊಳಗೆ ನಾವೀಗ ಮಸಾಲೆ ರೆಡಿ ಮಾಡುವ. ನೋಡಿ, ಇದೊಂದು ನೋಡಿ ನೋಡಿ, ಅರ್ಧಕ್ಕರ್ಧ ಕರಗಿ ಬಂತು, ಇನ್ನೂ ಎಲ್ಲ ಕರಗಿ ಬರ್ತದೆ. ನೋಡಿ, ಹಸಿಮೆಣಸೆಲ್ಲ ಇದೆ. ಓಕೆ, ಇವಾಗ ಇದು ಕರಗದ್ರೊಳಗೆ ನಾವು ಮಸಾಲೆ ರೆಡಿ ಮಾಡ್ಬೋದು. ಇವಾಗ ಮಸಾಲೆಗೆ ತೆಂಗಿನ ತುರಿ ಒಂದು ಕಪ್, ಒಂದು ಕಪ್ ತೆಂಗಿನ ತುರಿ ಹಾಕಿದ್ದೇನೆ. ಒಂದು ಎರಡು ದೊಡ್ಡ ಮೆಣಸು, ಹುರಿದ ಮೆಣಸು ಆಯಿತಾ, ಕೆಂಪು ಮೆಣಸು.
ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಯಾಕಂತ ಹೇಳಿದ್ರೆ, ನಾನು ಊರಿಂದ ಬರುವಾಗ ನಾನು ಮೊದಲೇ ಹೇಳಿದ್ದೀನಿ ಒಂದು ಇದರಲ್ಲಿ, ಪ್ಯಾಕೆಟ್ ಚಿಕ್ಕದ್ ಕಾಣಲಿಕ್ಕಾಗಿ ಇದನ್ನು ಕಟ್ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ತಂದಿದ್ದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ವೇಟ್ ಸಹ ಕಮ್ಮಿ ಆಗ್ತದೆ, ನೀರಂಶ ಇರ್ತದಲ್ಲ ಮೆಣಸಲ್ಲಿ ಊರಲ್ಲಿ, ಹಾಗೆ ಅದು ನೀರಂಶ ಹೋಗ್ಲಿಕ್ಕಾಗಿ ಬಿಸಿಲಲ್ಲಿ ಹಾಕಿ ಎರಡು ಮೂರು ತುಂಡು ಮಾಡಿ ಮೆಣಸು ತಗೊಂಡು ಬಂದಿದ್ದೆ. ಸ್ವಲ್ಪ ಪ್ಯಾಕೆಟ್ ಚಿಕ್ಕದಾಗ್ತದೆ ಅಂತ ಹೇಳಿ, ಆಯಿತಾ. ನೆಕ್ಸ್ಟ್ ಒಂದು ಚಮಚ ಇದು ಎಂತ ಅರಸಿನ ಹುಡಿ ಮತ್ತು ಹುಳಿ. ನಾನು ಇದಕ್ಕೆ ಒಂದು ಅಂಬಡೆ ಹಾಕಿದ್ರಿಂದ ಸ್ವಲ್ಪ ಹುಳಿಯನ್ನು ತೆಗೆಯುವ, ಸ್ವಲ್ಪ ಮಾತ್ರ ಹಾಕುವ. ನೋಡಿ, ಇಷ್ಟು ಮಾತ್ರ ಹುಳಿ ಹಾಕುವ, ಆಯಿತಾ. ಅಂಬಡೆ ಇಲ್ಲದಿದ್ದರೆ ಇಷ್ಟು ಹುಳಿ ಹಾಕಿ, ಒಂದು ಅಂಬಡೆ ಇದ್ದರೆ ಇಷ್ಟು ಹಾಕಿ. ಇನ್ನು ಹುಳಿ ಹಾಕಿದರೆ ಪತ್ರಡೆಲೆ ತಿನ್ನುವಾಗ ನಾಲಿಗೆಗೆ ತುರಿಸುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲೆಯನ್ನು ಒಳ್ಳೆ ಜಾಗದಿಂದಲೇ ತೆಗಿಬೇಕು ಅಂತ ಹೇಳ್ತಾರೆ. ಕೆಮಿಕಲ್ ನೀರು ಅದೆಲ್ಲ ಬರದ ಜಾಗದಿಂದ ತೆಗಿಬೇಕಂತ. ಇದು ನಮ್ಮ ತೋಟದಲ್ಲಿ ಆದ್ದರಿಂದ, ನಮ್ಮ ತಂಗಿ ತೋಟದಲ್ಲಿ ಆದ್ದರಿಂದ ಇದು ಆರ್ಗ್ಯಾನಿಕ್ ಅಂತಲೂ ಹೇಳ್ಬೋದು. ಇದಕ್ಕೆ ಖಾಲಿ ನೀರು ಮಾತ್ರ, ಯಾವುದು ಇದು ಹಾಕಲಿಲ್ಲ. ಆದ್ದರಿಂದ ನಿಮಿಷ ಆಯಿತು, ಇನ್ನು ಸ್ವಲ್ಪ ಬಾಕಿ ಉಳಿದಿದೆ. ಓಕೆ, ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡುವ. ನನಗೆ ನಾನು ಯಾವಾಗ ಸಹ ಮಸಾಲೆ ಹಾಕೋದು ಕಣ್ಣಿನ ಅಳತೆಯಲ್ಲೇ, ಈಗ ನಿಮಗೆ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ ಅಷ್ಟೇ. ಇದು ಒಂದು ಕಪ್ಪು ತೆಂಗಿನ ತುರಿ, ಮತ್ತು ಮೆಣಸು, ಅರಸಿನ ಪೌಡರ್, ಅರಸಿನ ಹುಡಿ, ಟ್ಯಾಮರಿಂಡ್, ಹುಳಿ ಹಾಕಿ ಫೈನ್ ಪೇಸ್ಟ್ ಮಾಡೋದಾಯ್ತಾ. ನುಣ್ಣಗೆ ಉರಿಯೋದು ಆಯ್ತು, ಇದನ್ನು ಅರಿಯೋದು, ಗ್ರೈಂಡ್ ಮಾಡೋದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕುವ, ನುಣ್ಣಗೆ ಪೇಸ್ಟ್ ಮಾಡಬೇಕು. ನಿಜವಾಗಿ ಅಳವತ್ತಿಯನ್ನು ಕೆಸುವಿನೆಲೆಯಿಂದ ಮಾಡೋದು, ಅದು ಸಿಕ್ಕದ್ರಿಂದ ಇದರಿಂದ ಮಾಡ್ತಾ ಇದ್ದೇನೆ. ನೋಡಿ, ಇವಾಗ ಇದೆಲ್ಲ ಕರಗಿ ಬಂತು. ಇವಾಗ ಇದಕ್ಕೆ ಮಸಾಲೆ ಹಾಕುವ, ರುಬ್ಬಿದ ಮಸಾಲೆ ಹಾಕಬೇಕು. ಪತ್ರಡೆಯಲ್ಲಿ ಸರಿಯಾಗಿ ಬೆಂದರೆ ತುರಿಸೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ತೇನೆ. ಆ ಮಿಕ್ಸಿಯಲ್ಲಿ ಸಹ ಸ್ವಲ್ಪ ನೀರನ್ನು ತೊಳೆದು ಹಾಕಿದ್ದೇನೆ ಇದರಲ್ಲಿ. ಇವಾಗ ಇದು ಸರಿ ಕುದಿ ಬರಬೇಕು. ಇದಕ್ಕೆ ಕೆಲವರು ಗೊಜ್ಜು ಅಂತ ಸಹ ಕರೀತಾರೆ, ನಾವು ಇದಕ್ಕೆ ಅಳವತ್ತಿ ಅಂತ ಹೇಳ್ತೇವೆ. ಇದು ಅನಂತ ಚತುರ್ದಶಿ ದಿವಸ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ. ಮೊನ್ನೆ ನಾನು ಅಲ್ಲಿ ಊಟ ಮಾಡಿಯೇ ಬಂದಿದ್ದೆ, ಇಲ್ಲಿ ಬರುವ ಮುಂಚೆ ಅನಂತ ಚತುರ್ದಶಿ ದಿವಸ ಮಾಡ್ತಾರೆ, ಅಳವತ್ತಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇವಾಗ ಇದಕ್ಕೆ ಸರಿ ಕುದಿ ಬರಬೇಕು. ಇವಾಗ ನಾನು ಸ್ವಲ್ಪ ಬೆಂಕಿಯನ್ನು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಡ್ತೇನೆ, ಹೀಟಲ್ಲಿ ಇಡ್ತೇನೆ. ಯಾಕಂದರೆ ಆವಾಗ ನಾನು ಚಿಕ್ಕ ಉರಿಯಲ್ಲಿ ಇಟ್ಟದ್ದು ಯಾಕಂತ ಹೇಳಿದರೆ ಅದು ಅಡಿ ಕರಡ್ತದೆ ಅಂತ ಹೇಳಿ. ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಮೀಡಿಯಮ್ ಇದರಲ್ಲಿ ಬೆಂಕಿ ಇಟ್ಟರೂ ಪರವಾಗಿಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕುವ, ನಂತರ ಈ ಇದನ್ನು ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಕೆಲವರು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರೆ, ಅದು ರುಚಿಯಾಗ್ತದೆ, ಇನ್ನೂ ರುಚಿಯಾಗ್ತದೆ ಅದು ಕೊಟ್ಟರೆ. ಒಂದು ಎರಡು ಚಮಚ ಉಪ್ಪು ಹಾಕುವ, ನನಗೀಗ ಎಂತ ಮಾಡ್ತೇನೆ ಗೊತ್ತಾ, ಇದನ್ನು ಅರ್ಧವನ್ನು ಬೇರೆ ತೆಗೆದು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನೆ ಇದರಲ್ಲಿ, ಇದಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಡ್ತೇನೆ. ಇದಕ್ಕೆ ಸಾಸಿವೆ ಒಗ್ಗರಣೆ ಕೊಡ್ತೇನೆ, ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೇನೆ. ನಾನು ಇವಾಗ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಕೊಡ್ತಾ ಇದ್ದೇನೆ.
ಇವಾಗ ಇದು ಗಾರ್ಲಿಕ್ಕನ್ನು ಅದಕ್ಕೆ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಡುವ, ಸ್ವಲ್ಪ ಗುದ್ದಿ ಒಗ್ಗರಣೆಗೆ ಹಾಕುವ. ಆಯಿತಾ, ಇವಾಗ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ. ಇದು ಗುದ್ದಿ ಇಟ್ಟಿದ್ದೇನೆ. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ರೆ ಅದರ ಪರಿಮಳ ಬಿಟ್ಟು ಬರ್ತದೆ. ಬೆಳ್ಳುಳ್ಳಿದು ಬೆಳ್ಳುಳ್ಳಿಯ ಪರಿಮಳ ಬಿಟ್ಟು ಬರ್ತದೆ. ಇದು ಸಾಸಿವೆ ಮತ್ತು ಕರಿಬೇವು ಹಾಕಿದ್ದು, ಇದು ಬೆಳ್ಳುಳ್ಳಿ ಹಾಕಿದ್ದು ಅಳವತ್ತಿ